ಪುಟ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಕಣಮ್ಮ. ನಿನ್ನ ಪಾಲ್ಗೆ ನಿಮ್ಮ ಅಪ್ಪ ಸತ್ತೋಗಿಲ್ಲ, ನಿನ್ನ ವಿಷಯಕ್ಕೆ ಯಾವನಾದರೂ ಬಂದರೆ ಸುಮ್ಮನೆ ಬಿಡ್ತೀನಾ? ಹಬ್ಬ ಮಾಡ್ಬಿಡ್ತೀನಿ. ನನ್ಗೆ ಗೊತ್ತಿಲ್ಲ ಪಾಪ ನಿನ್ನ ಬಗ್ಗೆ. ಏ ಶಿವಾನಿ, ಏನು ನೋಡಿದ್ರು ನೋಡ್ದಿರೋ ಹಾಗೆ ಹೋಗ್ತಾ ಇದೆಯಾ? ಸಾರಿ ಚಿಕ್ಕಪ್ಪ, ನೋಡ್ಲಿಲ್ಲ. ಬಿಡು, ನೀ ಚಿಕ್ಕಪ್ಪ ಅಂತೆಲ್ಲ ಕರಿಬೇಡ, ನನ್ನ ಕೆಟ್ಟಕೋಪ ಬರುತ್ತೆ. ಅಲ್ಲ ಚಿಕ್ಕಪ್ಪ, ಚಿಕ್ಕಪ್ಪನ ಚಿಕ್ಕಪ್ಪ ಅಂದ್ರೆ ಇನ್ನೇನು ದೊಡ್ಡಪ್ಪ ಅನ್ನಕ್ಕಾಗುತ್ತೆ? ನೀನು ಯಾವಪ್ಪ ಅಂತಲೂ ಕರಿಬೇಡ. ಅಲ್ಲ, ನಿನ್ನ ಏನು ಅನ್ಕೊಂಡಿದ್ಯಾ ನೀನು? ನೀ ಹೇಳಿದ್ದಕ್ಕೆಲ್ಲ ಈ ಮನೇಲಿ ಎಲ್ಲರೂ ಕೋಲೆ ಬಸ್ ಉಂಟಾರ ತಲೆಲ್ಲಾಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ಯಾಕೋ ಬಸ್ಸು ರಾಂಗ್ ರೂಟಲ್ಲಿ ಹೋಗ್ತಿದೆಯಲ್ಲ. ಇರಲಿ, ರೈಟ್ ರೂಟ್ನಲ್ಲಿ ತಂದು ನಿಲ್ಲಿಸ್ತೀನಿ. ಈಗ ಏನಾಯ್ತು ಚಿಕ್ಕಪ್ಪ, ಯಾಕೆ ಈ ಥರ ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಮಾಡ್ಕೊಳ್ಳೋದು ಇನ್ನೇನು ಮಾಡಬೇಕು? ನೀನು ಮಾಡಿದ ಕೆಲಸಕ್ಕೆ ನಿನಗೆ ಸನ್ಮಾನನ ಮಾಡ್ತಾರೆ. ಹೌದು, ನನ್ನ ಮಗಳು ಮದುವೆ ವಿಷಯದ ತಲೆ ಹಾಕಕ್ಕೆ ನಿನಗೇನು ರೈಟ್ಸ್ ಇದೆ? ಇವಳು ಗಂಡು ನೋಡಕ್ಕೆ ನೀನು ಯಾರು? ಕೇಳಿ ಪಾಪ, ನನ್ನ ವಿಷಯದಲ್ಲಿ ತಲೆ ಹಾಕಿದ್ವು ಅಲ್ಲದೆ ಮಮ್ಮಿ ಬ್ರೈನ್ ವಾಶ್ ಮಾಡೋಕ್ಕೆ ನೋಡ್ತಾ ಇದ್ದಾಳೆ. ಉತ್ತರ ಕೊಡಿದ್ದಕ್ಕೆ ಕರೆಕ್ಟ್ ಚಿಕ್ಕಪ್ಪ, ನೀವು ನಿಮ್ಮ ಮಗಳು ಹೇಳ್ತಿರೋದು ಕರೆಕ್ಟಾಗೇ ಇದೆ. ಅಷ್ಟಕ್ಕೂ ನಿಮ್ಮ ಮಗಳು ವಿಷಯದಲ್ಲಿ ತಲೆ ಹಾಕಕ್ಕೆ ನಾನು ಯಾರು ಹೇಳಿ? ಛೇ, ನಾನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅದೀಗ ತಿಳ್ಕೊಂಡ್ರೆ ಏನು ಪ್ರಯೋಜನ? ತಪ್ಪು ಮಾಡೋಕ್ಕೆ ಮುಂಚೆ ತಿಳ್ಕೊಬೇಕಿತ್ತು. ಹೌದು ಚಿಕ್ಕಪ್ಪ, ಯಾರೇ ಆದರೂ ತಪ್ಪು ಮಾಡೋಕ್ಕಿಂತ ಮುಂಚೆ ತಿಳ್ಕೊಬೇಕು. ನಿಮ್ಮ ಸಿದ್ಧಾಂತ ನಂಗೆ ತುಂಬ ಇಷ್ಟ ಆಯಿತು ಚಿಕ್ಕಪ್ಪ. ಆದರೆ ಒಂದು ವಿಷಯ ಮಾತ್ರ ನಂಗೆ ಅರ್ಥ ಆಗ್ತಿಲ್ಲ ಚಿಕ್ಕಪ್ಪ. ನಿಮ್ಮ ಮಗಳು ಮಾತ್ರ ನನ್ನ ಮದುವೆ ವಿಷಯದಲ್ಲಿ ತಲೆ ಹಾಕ್ಬೋದು, ಆದರೆ ನಾನು ನಿಮ್ಮ ಮಗಳ ವಿಷಯದಲ್ಲಿ ತಲೆ ಹಾಕಬಾರ್ದಾ? ನನ್ನ ಮದುವೆ ವಿಷಯದಲ್ಲಿ ತಲೆ ಹಾಕೋದಕ್ಕೆ ಇವಳಿಗೇನು ರೈಟ್ಸ್ ಇದೆ? ನಿಮ್ಮ ಮಗಳಿಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ಹಲೋ, ನೀನು ರಾಜನ್ ಮದುವೆ ಆಗ್ತೀನಿ ಅಂದಿದ್ದಕ್ಕೆ ನಾನು ಮದುವೆ ನಿಲ್ಸಕ್ಕೆ ಪ್ರಯತ್ನ ಮಾಡಿದ್ದು. ಹೌದಾ, ಸರಿ ಹಾಗಾದರೆ ರಾಜನ ನೀನೇ ಮದುವೆ ಮಾಡ್ಕೊ. ಈಗಲೂ ಅವ್ನು ನಿನ್ನೇ ಮದುವೆ ಮಾಡ್ಕೋತೀನಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಚಿಟಿಕೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಾನೇ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ. ಆಗಲ್ಲ ಅಲ್ವಾ? ಅದು ನಂಗೆ ಚೆನ್ನಾಗಿ ಗೊತ್ತು. ನೋಡು ಅನುಷ್ಕಾ, ನಾನು ನಿನ್ನ ಇಷ್ಟದ ವಿರುದ್ಧವಾಗಿ ಈ ಮದುವೆ ಆಗ್ತಿಲ್ಲ. ಈ ಮದುವೆ ನಮ್ಮಮ್ಮ ಆಸೆ ಪಟ್ಟಿರೋದು, ಅವ್ರ ಆಸೆ ಪ್ರಕಾರನೇ ಈ ಮದುವೆ ನಡೀತಿದೆ. ದೀಪ ಆರೋದಕ್ಕಿಂತ ಮುಂಚೆ ಜೋರಾಗಿ ಉರಿಯುತ್ತಂತೆ. ನೀನು ಹಾಗೆ ಆಡ್ತಾ ಇದೀಯಾ, ಒಂದಲ್ಲ ಒಂದು ದಿನ ನೀನು ಯಾರು ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ. ಆವಾಗಿದೇ ನಿನಗೆ ಗ್ರಾಚಾರ. ಅಷ್ಟೇ ತಾನೇ, ಗೊತ್ತಾಗ್ಲಿ ಬಿಡಿ. ಅದಕ್ಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ನೋಡಿ ಚಿಕ್ಕಪ್ಪ, ಅನುಷ್ಕಾ ನನ್ನ ಮದುವೆ ನಿಲ್ಸಕ್ಕೆ ಪ್ರಯತ್ನ ಪಡ್ತಿದ್ದಾಳೆ, ಆದರೆ ನಾನು ಅವಳು ಮದುವೆ ಮಾಡ್ಸಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನೀರೇ ಬೇಕಾದ್ರೆ ಯಾರನ್ನಾದರೂ ಕೇಳ್ಕೊಳ್ಳಿ, ಮದುವೆ ಮಾಡ್ಸೋದು ಸರಿನಾ ಅಥವಾ ನಿಲ್ಸೋದು ಸರಿನಾ ಅಂತ. ಆಯಿತು ಆಯಿತು, ಸಮಾಧಾನ, ಸ್ವಲ್ಪ ಸಮಾಧಾನ. ರಾಜನ್ ಮದುವೆ ಆಗ್ತಾ ಇದ್ದೀನಿ ಅಂತ ಜಂಬ ಪಡಬೇಡ. ಇನ್ನು ರಾಜನ್ ಬಗ್ಗೆನೂ ಗೊತ್ತಿಲ್ಲ, ಅವನು ಯಾರನ್ನ ಪ್ರೀತಿಸ್ತಿದ್ದಾನೆ ಅಂತೂ ಗೊತ್ತಿಲ್ಲ. ನನಗೆಲ್ಲ ಗೊತ್ತು ಚಿಕ್ಕಪ್ಪ, ರಾಜ ಏನಂತನೂ ಗೊತ್ತು, ನಿಮ್ಮ ಮಗಳು ಏನಂತನೂ ಗೊತ್ತು, ನೀವೆಂತ ದೊಡ್ಡ ಕ್ರಿಮಿನಲ್ ಅಂತನೂ ಗೊತ್ತು. ನೋಡಿ, ಇಷ್ಟು ದಿನ ನಿಮ್ಮ ಬಗ್ಗೆ ಏನೂ ಹೇಳಬಾರ್ದು ಅಂದ್ಕೊಂಡಿದ್ದೆ, ಆದರೆ ಇವಾಗ ನೀವೇ ನಿಮ್ಮ ಬಗ್ಗೆ ಗುಣಗಾನ ಮಾಡೋ ಅವಕಾಶ ಮಾಡ್ಕೊಡ್ತಿದ್ದೀರಾ. ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತು ಚಿಕ್ಕಪ್ಪ, ಆಫೀಸ್ನಲ್ಲಿ ಫೋರ್ಜರಿ ಸೈನ್ ಮಾಡಿ ಚೆಕ್ನ ಹೇಗೆ ಲಪಟಾಯಿಸ್ತೀರಾ. ರಾಜನ ಜೊತೆ ಸೇರಿ ರಾಣಿ ಎಂಗೇಜ್ಮೆಂಟ್ನ ಹೇಗೆ ನಿಲ್ಲಿಸಿದ್ರಿ ಅನ್ನೋದು ನನಗೆಲ್ಲ ಗೊತ್ತು ಚಿಕ್ಕಪ್ಪ.